हलो फ्रेंड्स, वेलकम टू मै चानल। बनी इवत नानु रसमलाई रेसिपी माड़ा हेगे अंतन्बिटू तोरस्ता इदीनि। नानु लास्ट वीडियो अल्ली निमगे रसगुल्ला माड़ा हेगे अंतन्बिटू वीडियोन अपलोड माड़िदे। अदे रसगुल्लान यूज माड्कोंडु नानु इवत्तु रसमलाई माड़ा हेगे अंत तोरस्ता इदीनि। नोडि इवाग रसगुल्ला रेडी आगिदे, अदन्न तण्णगाकक बिडोण। नानु इल्ली रसमलाईगे रब्डी माड्कोबेकागुत्ते। रब्डी माड़ोदक्के अर्ध लीटरष्टु गट्टि हालु तगोंडिदीनि, मत्ते बादाम पौडरु MTR अवरदु ओंदु अर्ध कप् अष्टु तगोंडिदीनि। मत्ते नानु इल्ली सक्करे ಎರಡರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ। ಇವಾಗ ರಬ್ಡಿ ಮಾಡೋದು ಹೇಗೆ ಅಂತ ಅನ್ಬಿಟ್ಟು ನೋಡೋಣ। ನೋಡಿ, ನಾನು ಇಲ್ಲಿ ರಬ್ಡಿ ಮಾಡೋದಕ್ಕೆ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ। ನಾನು ಏನು ವಾಟರ್ ಆಡ್ ಮಾಡಿಲ್ಲ। ಇವಾಗ ಹಾಲು ಕಾಯಕ್ಕೆ ಬರುತ್ತಲ್ಲ ಆವಾಗ ಕೆನೆ ಕಟ್ಟುತ್ತೆ, ಕೆನೆ ಕಟ್ಟಕ್ಕೆ ನೀವು ಬಿಡಬಾರದು, ಅದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳಿ। ಈ ಟಿಪ್ನ ನಾನು ರಸಗುಲ್ಲಾ ಮಾಡೋವಾಗಲೂ ಹೇಳಿದ್ದೆ, ಈ ತರ ನಿಮಗೆ ಕೆನೆ ಕಟ್ಟಿಬಿಟ್ರೆ ಅದರಲ್ಲಿರೋ ಫ್ಯಾಟ್ ರಿಮೂವ್ ಆಗಿಬಿಟ್ಟು ಅಷ್ಟು ಟೇಸ್ಟ್ ಆಗಿರಲ್ಲ ಸ್ವೀಟ್ ಎಲ್ಲ, ಅದಕ್ಕೋಸ್ಕರ। ನೋಡಿ, ಇವಾಗ ನಾನು ಹಾಲು ಉಕ್ಕಿದ ಮೇಲೆ ಹಾಲನ್ನ ಸಿಮ್ಮಲ್ಲಿ ಇಟ್ಕೊಂಡು ಅದಕ್ಕೆ ನಾನು ಬಾದಾಮ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ। ಬಾದಾಮ್ ಪೌಡರ್ ಆ್ಯಡ್ ಮಾಡಿದ್ಮೇಲೆ ನೀವು ಒಂದು 15-20 ನಿಮಿಷ ಆದರೂ ಕುದಿಸ್ಕೊಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು। ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ। ನೋಡಿ, ಇವಾಗ ಚೆನ್ನಾಗಿ ಕುದಿತಾ ಇದೆಯಲ್ಲ, ಒಂದು 20 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ। ಇವಾಗ ಇದಕ್ಕೆ ನಾನು ಆವಾಗಲೇ ಸಕ್ಕರೆ ತಗೊಂಡಿದ್ನಲ್ಲ ಅದನ್ನು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು। ಸ್ವೀಟ್ನೆಸ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಬಾದಾಮ್ ಪೌಡರಲ್ಲೂ ಸ್ವೀಟ್ನೆಸ್ ಇರುತ್ತೆ ಅದಕ್ಕೋಸ್ಕರ। ನೋಡಿ, ಸಕ್ಕರೆ ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಸ್ಕೊಳ್ಳಿ ಸಾಕು, ಜಾಸ್ತಿ ಕುದಿಸೋಕೆ ಹೋಗಬೇಡಿ। ಇವಾಗ ನಾನು ಕೇಸರಿನ ಹಾಲನ್ನು ನೆನೆ ಇಟ್ಕೊಂಡಿದ್ದೆ ಹಾಫ್ ಆನ್ ಅವರ್ ಮೊದಲು, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ। ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ರಬ್ಡಿ ರೆಡಿ ಆಗುತ್ತೆ। ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರಬ್ಡಿ ರೆಡಿ ಆಗಿದೆ ಅಂತನ್ಬಿಟ್ಟು, ಈ ರಬ್ಡಿನ ಇವಾಗ ತಣ್ಣಗಾಗಕ್ಕೆ ಬಿಡೋಣ। ತಣ್ಣಗಾದಮೇಲೆ ನೆಕ್ಸ್ಟ್ ನಾನೇನು ಮಾಡಬೇಕು ಅಂದ್ಬಿಟ್ಟು ಹೇಳ್ತೀನಿ। ನೋಡಿ, ಇವಾಗ ರಸಗುಲ್ಲನು ತಣ್ಣಗಾಗಿದೆ, ರಬ್ಡಿನೂ ತಣ್ಣಗಾಗಿದೆ। ಇವಾಗ ನೀವು ಈ ರಸಗುಲ್ಲನ ಈ ಸ್ಪೂನಲ್ಲಿ ಹಾಕ್ಕೊಂಡು ಅದರಲ್ಲಿರೋ ಶುಗರ್ ಸಿರಪ್ ಇರುತ್ತಲ್ಲ ಅದನ್ನು ಸ್ವಲ್ಪ ಲೈಟಾಗಿ ಇತ್ರ ಪ್ರೆಸ್ ಮಾಡಿಬಿಟ್ಟು ರಿಮೂವ್ ಮಾಡ್ಕೊಳ್ಳೋಣ। ಶುಗರ್ ಸಿರಪ್ ಸಮೇತ ನೀವು ರಬ್ಡಿ ಒಳಗಡೆ ಹಾಕ್ಕೊಂಬಿಟ್ರೆ ನಿಮಗೇನಾಗುತ್ತೆ, ನೀರಂಗೆ ಆಗಿಬಿಟ್ಟು ಮತ್ತು ಟೇಸ್ಟು ಕೆಟ್ಟೋಗುತ್ತೆ, ಇಲ್ಲ ಟೇಸ್ಟ್ ಎಲ್ಲ ಜಾಸ್ತಿ ಆಗೋಗುತ್ತೆ, ಚೆನ್ನಾಗಿರಲ್ಲ। ಅದಕ್ಕೋಸ್ಕರ ರಬ್ಡಿ ಯಾವಾಗಲೂ ಸ್ವಲ್ಪ ತಿಕ್ಕಾಗೇ ಇರಬೇಕು ಅದಕ್ಕೋಸ್ಕರ। ನೋಡಿ, ನಾನೆಲ್ಲನೂ ಈ ಥರ ಶುಗರ್ ಸಿರಪ್ನ ರಿಮೂವ್ ಮಾಡಿಬಿಟ್ಟು ರಬ್ಡಿ ಒಳಗಡೆ ಹಾಕ್ಕೊಂಡಿದ್ದೀನಿ। ನೀವು ಆ ರಬ್ಡಿ ಒಳಗಡೆ ಈ ರಸಗುಲ್ಲನೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು। ಇದನ್ನು ನಾನೇನು ಮಾಡ್ತೀನಿ ಅಂದರೆ, ಇವಾಗ ಫ್ರಿಡ್ಜಲ್ಲಿ 1-2 ಅವರ್ಸು ಇಟ್ಕೊಂಡ್ಮೇಲೆ ನಾನು ಸರ್ವ್ ಮಾಡ್ತೀನಿ। ಫ್ರಿಡ್ಜಲ್ಲಿ ಇಟ್ಬಿಟ್ಟು ಸರ್ವ್ ಮಾಡಿ ಚೆನ್ನಾಗಿರುತ್ತೆ, ತಣ್ಣಗಿದ್ದಾಗ ಸರ್ವ್ ಮಾಡಿದ್ರೇ ಈ ರೆಸಿಪಿ ಚೆನ್ನಾಗಿರೋದು ನಿಮಗೆ। ನೋಡಿ, ಇವಾಗ 2 ಅವರ್ಸ್ ಆದಮೇಲೆ ಫ್ರಿಡ್ಜಿಂದ ತೆಗ್ದಿದ್ದೀನಿ ನಾನು, ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು। ನಿಮಗೆ ಈ ಶಾಪ್ಸಲ್ಲೆಲ್ಲ ಸಿಗುತ್ತಲ್ವಾ, ಅಂದರೆ ಬೇಕ್ರಿಯಲ್ಲಿ ಎಲ್ಲ ಅದೆಲ್ಲ ಕಲರ್ ಇರುತ್ತೆ, ಯಾಕಪ್ಪ ಅಂದರೆ ಅವರು ಒಂದೊಂದ್ಸತಿ ಫುಡ್ ಕಲರ್ ಆ್ಯಡ್ ಮಾಡಿರ್ತಾರೆ, ಇಲ್ಲಾಂದರೆ ಸ್ವಲ್ಪ ಕೇಸರಿನ ಜಾಸ್ತಿ ಆ್ಯಡ್ ಮಾಡಿರ್ತಾರೆ ಅದಕ್ಕೋಸ್ಕರ। ನೋಡಿ, ಇವಾಗ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಈ ರಸ್ಮಲಾಯಿ ರೆಸಿಪಿ, ನೋಡ್ತಾ ಇದ್ದೀರಲ್ವ? ನೀವು ಟ್ರೈ ಮಾಡಿ ಮನೆಯಲ್ಲಿ, ಹಾಗೆ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೋಡಿದ್ರಲ್ವ ಎಷ್ಟು ಈಸಿಯಾಗಿದೆ ಅಂದ್ಬಿಟ್ಟು ರೆಸಿಪಿ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.